ಪೆನ್ಡ್ರೈವನ್ನು ಬಳಸಿದ ನಂತರ ಅದನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುವ ಸಲುವಾಗಿ ಸರಿಯಾದಂಥ ಕ್ರಮದಲ್ಲಿ ತೆಗಿಬೇಕಾಗ್ತದೆ. ನೇರ ಹಾಕೋದು ತೆಗೆಯೋದು ಮಾಡಿದರೆ ಪೆನ್ಡ್ರೈವ್ ಹಾಳಾಗುವಂಥ ಸಂದರ್ಭಗಳು ಇರ್ತದೆ. ಹಾಗಾಗಿ ಪೆನ್ಡ್ರೈವನ್ನು ಸೇಫ್ ರಿಮೂವ್ ಮಾಡಲಿಕ್ಕೆ ಈ ಹಂತವನ್ನು ನಾವು ಅನುಸರಿಸಬೇಕಾಗ್ತದೆ. ಮೊದಲಿಗೆ ಆ ಪೆನ್ಡ್ರೈವ್ ಐಕಾನ್ ಮೇಲೆ ಮೌಸ್ ಪಾಯಿಂಟರನ್ನು ತೆಗೆದುಕೊಂಡೋಗಿ ರೈಟ್ ಕ್ಲಿಕ್ ಮಾಡಿದರೆ ಈ ರೀತಿಯಾದಂಥ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಆ ಡೈಲಾಗ್ ಬಾಕ್ಸ್ನಲ್ಲಿ ಎಜೆಕ್ಟ್ ಅನ್ನುವಂತಹ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಈಗ ನಮ್ಮ ಪೆನ್ಡ್ರೈವ್ ರಿಮೂವ್ ಆಗಲಿಕ್ಕೆ ಸೇಫ್ ಇದೆ ಅಂತೇಳಿ ಒಂದು ಡೈಲಾಗ್ ಬಾಕ್ಸು ಓಪನ್ ಆಗುತ್ತೆ. ಈಗ ನಮ್ಮ ಪೆನ್ಡ್ರೈವ್ ತೆಗೆದುಕೊಳ್ಳಲಿಕ್ಕೆ ಸುರಕ್ಷಿತವಾಗಿದೆ ಅಂತೇಳಿ ಅರ್ಥೈಸ್ಕೊಳ್ಬೇಕು. ಈಗ ನಮ್ಮ ಪೆನ್ಡ್ರೈವನ್ನು ಸಿ ಪಿ ಯುಂದ ತೆಗೆದುಕೊಂಡು ಇಟ್ಕೊಳ್ಬೋದು.